ನಮಸ್ತೆ ಫ್ರೆಂಡ್ಸ್ ಸಿಂಪಲ್ ಯುಡಿಸುತ್ತೇಜಸ್ಮಿತಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಿಂಪಲ್ ರೆಸಿಪಿ ಅಂದರೆ ಕುಂಬಳಕಾಯಿ ಪಲ್ಯ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಏನೇನು ಬೇಕಾಗುತ್ತೆ ಅಂತ ನೋಡೋಣ ಮೊದಲಿಂದಾಗಿ ಕುಂಬಳಕಾಯಿನ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಸಣ್ಣದಾಗಿ ಒಂದೇ ಸೈಜ್ಗಿರುವಂತೆ ಎಲ್ಲವನ್ನು ಅಜ್ಜಿಟ್ಕೊಳ್ಳಿ ಕುಂಬಳಕಾಯಲ್ಲಿ ತುಂಬ ವೆರೈಟಿಸ್ ಇದೆ ಕೆಲವೊಂದು ಸಿಹಿ ಕುಂಬಳ ಅಂತಲೂ ಬರುತ್ತೆ ಅದಕ್ಕೆ ನೀವು ಹಸಿಮೆಣ್ಸಿ ಹೆಚ್ಚು ಹಾಕಬೇಕಾಗುತ್ತೆ ಏಕೆಂದರೆ ಖಾರ ಇದ್ರೇ ಅದಕ್ಕೆ ತುಂಬ ಚೆನ್ನಾಗಿರೋದಿಲ್ಲ ಅಂದರೆ ಸಿಹಿ ಸಿಹಿ ಬರುತ್ತೆ ನಾನು ಕೂಡ ಇಲ್ಲಿ ಎಲ್ಲವನ್ನು ಒಂದೇ ಸೈಜಿಗೆ ಹಚ್ಕೋತಾ ಇದ್ದೀನಿ ಕುಂಬಳಕಾಯಿಲಿ ಎಷ್ಟೊಂದು ವೆರೈಟೀಸ್ ರೆಸಿಪಿಗಳನ್ನ ಮಾಡ್ಬೋದು ಅದರಲ್ಲಿ ಇದು ಸಿಂಪಲ್ ಆಗಿರುವಂಥ ಪಲ್ಯ ನೋಡಿ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಸ್ಟವ್ ಹಚ್ಚಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಹಸಿರು ಮೆಣಸಿಕ್ಕ ಹಾಕಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಮೆತ್ತಗಾದ ನಂತರ ಹಚ್ಚಿಟ್ಕೊಂಡಿರುವಂಥ ಕುಂಬಳಕಾಯಿ ಎಲ್ಲವನ್ನು ಹಾಕೋಬೇಕು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ನಂತರ ಸ್ವಲ್ಪ ಅರಿಶಿನ ಪುಡಿ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನು ಸ್ವಲ್ಪ ಎಲ್ಲವನ್ನು ಹೊಂದಿಸ್ಕೊಳ್ಳಿ ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಿ ಅದಾದ ನಂತರ ಈ ರೀತಿ ತುಂಬ ಮೆತ್ತಗಾಗುತ್ತೆ ಕುಂಬಳಕಾಯಿ ಅದಾದ ನಂತರ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ನಾನು ನೀವು ಬೇಳೆ ಸಾಂಬಾರು ಪುಡಿನಾರು ಹಾಕ್ಬೋದು ಇಲ್ಲ ಚಿಕನ್ ಸಾಂಬಾರು ಪೌಡರ್ ಆದರೂ ಹಾಕ್ಬೋದು ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಆ ಥರ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆನ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನೀವು ಸ್ಟಾರ್ಟಿಂಗಲ್ಲೇ ಬೇಕು ಅಂದರೆ ಹಾಕೋಬೋದು ನಾನು ಈಗ ಫ್ರೈ ಮಾಡಿ ಕುಂಬಳಕಾಯಿಗೆ ಆ್ಯಡ್ ಇದ್ದೀನಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಬಹಳ ಬೇಗ ರೆಡಿಯಾಗುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮನೇಲಿ ಈ ರೀತಿ ಕುಂಬಳಕಾಯಿ ಪಲ್ಯ ಮಾಡಿ ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗಾಗಲೇ ನನ್ನ ಚಾನಲ್ನಲ್ಲಿ ಆಗೋಷ್ಟು ಸಿಂಪಲ್ ರೆಸಿಪಿಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಈ ಸಿಂಪಲ್ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಿಂಪಲ್ ರೆಸಿಪಿಯೊಂದಿಗೆ ಧನ್ಯವಾದಗಳು